ಭಾರತದ ಹೆಣ್ಣು ಮಕ್ಕಳ ನಿಜವಾದಂಥ ರಕ್ಷಣೆ ಮತ್ತು ಸುಭದ್ರತೆಯನ್ನು ಬಯಸುವಂಥವ್ರು, ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ನಿಲ್ಲಬೇಕು, ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂಥ ಸ್ಥಿತಿ ಏರ್ಪಡಬೇಕು ಅಂತೇಳಿ ಬಯಸುವಂಥವ್ರು ಎಲ್ಲ ರೀತಿಯಿಂದಲೂ ಕೂಡ ಬೆಂಬಲಿಸಬೇಕಾಗಿರುವಂಥ ಹೋರಾಟ ಇದು. ಅವರ ಬದುಕನ್ನು ಈಗಾಗಲೇ ಬಹಳಷ್ಟು ರೀತಿಯಲ್ಲಿ ಹೊಡೆತ ತಿಂದಿರುವಂಥ ಅವರ ಬದುಕನ್ನು ಇನ್ನಷ್ಟು ಅನಿಶ್ಚಿತತೆಗೆ, ಇನ್ನಷ್ಟು ಬಿಕ್ಕಟ್ಟಿಗೆ ದೂಡುವಂಥ ಯಾವ ಕೆಲಸವನ್ನು ಯಾರೂ ಕೂಡ ಮಾಡಬಾರದು ಅನ್ನುವಂಥದ್ದನ್ನು ಒತ್ತಾಯಿಸೋದು ಕೂಡ ಆಗಿದೆ. ನಿರಂತರವಾದಂಥ ದೌರ್ಜನ್ಯಗಳು ನಡೀತಾ ಬಂದಿದ್ದಾವೋ, ಅವರು ಸದಾ ಕಾಲ ಅಪರಾಧಿಗಳಾಗಿ ಕೂಡ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾ ಬಂದಿರುವಂಥದ್ದು, ಅಂದರೆ ಸಮಾಜ ನೀಡುವಂಥ ಶಿಕ್ಷೆಯನ್ನು ಅನುಭವಿಸ್ತಾ ಬಂದಿರುವಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಈ ಮಾತನ್ನು ಗಟ್ಟಿಯಾಗಿ ಹೇಳುವಂಥ ಈ ಪ್ರಯತ್ನಕ್ಕೆ ಇನ್ನೂ ಹತ್ತಾರು ಹಲವಾರು ಧ್ವನಿಗಳು ಇದಕ್ಕೆ ಸೇರಬೇಕಾಗಿದೆ ಮತ್ತು ಆ ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು, ನಂಬಿಕೆಯನ್ನು ಮತ್ತು ಬದುಕಿನ ಕುರಿತಾದಂಥ ವಿಶ್ವಾಸವನ್ನು ಮತ್ತೆ ಚಿಗುರಿಸಬೇಕಾದಂಥ ಅವಶ್ಯಕತೆ ಇದೆ. ಭಯಾನಕವಾದಂಥ ದುಷ್ಕೃತ್ಯವೊಂದರ ವಿರುದ್ಧ ಇಡೀ ನಾಗರಿಕ ಸಮಾಜ ಇವತ್ತು ಎದ್ದು ನಿಂತಿದೆ. ಹಾಸನ ಚಲೋ, ಹಾಸನದೆಡೆಗೆ ನಮ್ಮ ನಡಿಗೆ ಅನ್ನುವಂಥ ಘೋಷವಾಕ್ಯದ ಕೆಳಗಡೆ ಹಾಸನದ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನೀಡಿರುವಂಥ ಕರೆಗೆ ಓಗೊಟ್ಟು ಇಡೀ ಕರ್ನಾಟಕದಿಂದ, ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಮೂಲೆ ಮೂಲೆಗಳಿಂದ ಜೀವಪರ ಮನಸ್ಸುಗಳು ಹಾಸನದ ಕಡೆಗೆ ಹೊರಟಿದ್ದಾವೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಎಲ್ಲ ಭಾಗಗಳಿಂದ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತ ಆಗಿದೆ. ಹಾಸನ ಚಲೋ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರೀಯ ಕರೆಯನ್ನು ಕೂಡ ಕರ್ನಾಟಕದ ಮಹಿಳಾ ಸಂಘಟನೆಗಳ ಜಂಟಿ ವೇದಿಕೆ ನೀಡಿದೆ ಮತ್ತು ಆ ಕರೆಗೆ ಓಗೊಟ್ಟು ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದನ್ನು ಬೆಂಬಲಿಸುವಂತಹ ಪ್ರತಿಭಟನೆಗಳು ಎಲ್ಲ ಕಡೆ ನಡೀತಾ ಇದ್ದಾವೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಬರುವಂಥ ಅಗತ್ಯ ಏನಿತ್ತು? ಈ ವಿಚಾರ ಬಂದ ತಕ್ಷಣದಲ್ಲೇ ಸಮಾಜದಲ್ಲಿ ಹಲವಾರು ಬಗೆಯ ಗೊಂದಲಗಳನ್ನು, ಅನೇಕ ಬಗೆಯ ಪ್ರಶ್ನೆಗಳನ್ನು ಹುಟ್ಟಾಕಲಾಗಿದೆ. ಬಹಳಷ್ಟು ಜನಕ್ಕೆ ಹಾಸನದ ಪ್ರಕರಣ ಎರಡೂ ಕೈ ಸೇರಿದ್ರೆ ಆಗಿರುವಂಥ ಚಪ್ಪಾಳೆ, ಇದರಲ್ಲಿ ಒಪ್ಪಿಗೆಯಿಂದ ನಡೆದಿರುವಂಥ ಈ ವಿಚಾರದಲ್ಲಿ ಹೋರಾಟ ಮಾಡೋದೇನಿದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಿರುವಂಥ ಸಂದರ್ಭದೊಳಗಡೆ ನಾವು ಈ ಪ್ರಕರಣನ ಯಾವ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಹಳ ಮುಖ್ಯವಾಗಿ ಬಲಾಢ್ಯ ಕೌಟುಂಬಿಕ ಹಿನ್ನೆಲೆಗಳಿಂದ ಬಂದಿರುವಂಥ ಪ್ರಜ್ವಲ್ ರೇವಣ್ಣನಂಥ ವ್ಯಕ್ತಿಗಳು ಆರೋಪಿಗಳಾಗಿದ್ದಾಗ ಇಂತಹ ಪ್ರಕರಣಗಳನ್ನ ಇನ್ಯಾವುದೇ ಸಾಮಾನ್ಯ ಪ್ರಕರಣದ ರೀತಿಯಲ್ಲಿ ಅಲ್ಲದೇನೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣಿಸಬೇಕು ಮತ್ತು ಅವುಗಳನ್ನು ಬಹಳ ಗಂಭೀರವಾದಂಥ ರೀತಿಯಲ್ಲಿ ಸಮಾಜ ಕೂಡ ಸ್ವೀಕರಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇಂತಹ ಒಂದು ವಿಚಾರಗಳನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದಕ್ಕೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಹಲವು ಭಾಗಗಳಲ್ಲಿ ನಡೀತಿರುವಂಥ ಹೆಣ್ಣು ಮಕ್ಕಳ ಮೇಲಿನ ದಾಳಿ ಮತ್ತು ದೌರ್ಜನ್ಯ ಪ್ರಕರಣಗಳು ಕೂಡ ನಮಗೆ ಉದಾಹರಣೆಯಾಗಿ ನಿಲ್ತವೆ. ಕಳೆದ ಕೆಲವು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಏನು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಾವೊಂದು ಸ್ವಲ್ಪ ಒಂದು ಇಣುಕು ನೋಟ ಹರಿಸಬೇಕಾದಂಥ ಅಗತ್ಯ ಇದೆ ಬಂಧುಗಳೇ. ಕೆಲವು ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಚುನಾಯಿತ ಜನಪ್ರತಿನಿಧಿ ಕುಲ್ದೀಪ್ ಸಿಂಗ್ ಸೆಂಗರ್ ತನ್ನದೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಬಂಧಿತನಾಗಿ ಆ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ. ಅದೇ ಥರದಲ್ಲಿ BJPಯ ಬಹು ಬೆಂಬಲಿತ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಕೂಡ ರಾಷ್ಟ್ರೀಯ ಕುಸ್ತಿ ಆಯೋಗದ ಅಧ್ಯಕ್ಷನಾಗಿದ್ದು ಆತನ ವಿರುದ್ಧನೇ ಸ್ವತಃ ನಮ್ಮ ದೇಶದ ಹೆಮ್ಮೆಯ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಹಿಂಸಾಚಾರದ ಆರೋಪಗಳನ್ನ ಮಾಡಿದಾಗ್ಲೂ ಯಾವುದೇ ರೀತಿಯಲ್ಲೂ ಕ್ರಮಕ್ಕೆ ಒಳಗಾಗದೇನೆ ಅದರಿಂದ ತಪ್ಪಿಸ್ಕೊಂಡ. ಒಂದಲ್ಲ ಎರಡಲ್ಲ ಇಂತಹ ನೂರಾರು ಪ್ರಕರಣಗಳು ಇವತ್ತು ದೇಶಾದ್ಯಂತ ನಡೆದಿರುವಂಥದ್ದು ನಮ್ಮ ಕಣ್ಮುಂದೆ ನಿಲ್ತಾ ಇದೆ. ಗುಜರಾತ್ನ ಬಿಲ್ಕಿಸ್ ಬಾನು ಅನ್ನುವಂಥ ಒಬ್ಬ ಅಮಾಯಕ ಅಸಹಾಯಕ ಹೆಣ್ಣು ಮಗಳನ್ನು ಸಾಮೂಹಿಕವಾದಂಥ ಬಲಾತ್ಕಾರಕ್ಕೊಳಪಡಿಸಲಾಯಿತು, ಅತ್ಯಾಚಾರಕ್ಕೊಳಪಡಿಸಲಾಯಿತು. ಆಕೆಯ ಕುಟುಂಬದ ಹಲವು ಸದಸ್ಯರನ್ನು, ಒಂದು ಹಸುಗೂಸನ್ನು ಒಳಗೊಂಡಂತೆ ಹಲವು ಸದಸ್ಯರನ್ನು ಆಕೆ ಕಣ್ಣೆದ್ರೆ ಕೊಲೆ ಮಾಡಲಾಯಿತು. ಅಂಥ ಆರೋಪಿಗಳಿಗೆ ಒಂದು ದಶಕದ ನಂತರ ಸುದೀರ್ಘವಾದ ಕಾನೂನು ಹೋರಾಟದ ನಂತರ ಶಿಕ್ಷೆ ಆಗತ್ತೆ. ಆದರೆ ಆ ಶಿಕ್ಷೆಯನ್ನು ಗುಜರಾತ್ ರಾಜ್ಯ ಸರ್ಕಾರ ಮಾಫಿ ಮಾಡಿ ಅವರೆಲ್ಲರನ್ನು ಕೂಡ ಸನ್ನಡತೆಯ ಆಧಾರದ ಮೇಲೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕಳೆದ ವರ್ಷ ಬಿಡುಗಡೆ ಮಾಡುತ್ತೆ. ಇಂತಹ ಪ್ರಕರಣಗಳು ಅಥವಾ ಇಂತಹ ಘಟನೆಗಳು ಸಮಾಜಕ್ಕೆ ಏನು ಸಂದೇಶವನ್ನು ಕೊಟ್ಟಿರಬಹುದು? ಈ ರೀತಿಯಲ್ಲಿ ಉನ್ನತ ಸ್ಥಾನಗಳಲ್ಲಿರುವಂಥವರು ಅಥವಾ ಜವಾಬ್ದಾರಿ ಹುದ್ದೆಗಳಲ್ಲಿರುವಂಥವರು ತಾವೇ ಸ್ವತಃ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಎಸಗುತ್ತಾ ಮತ್ತು ಅದಕ್ಕೆ ಯಾವುದೇ ಶಿಕ್ಷೆಯನ್ನು ಕೂಡ ಅನುಭವಿಸದೇನೆ ಶಿಕ್ಷೆಯಿಂದಲೂ ಕೂಡ ಪಾರಾಗ್ತಾ ಓಡಾಡ್ತಾ ಇರುವಂಥದ್ದು ಸಮಾಜದಲ್ಲಿರಬಹುದಾದಂಥ ಇದೇ ಮನಸ್ಥಿತಿಯ ಇನ್ನೂ ಅನೇಕ ಜನರಲ್ಲಿ ಏನು ಮಾದರಿಯನ್ನು ಅದು ಸೃಷ್ಟಿ ಮಾಡಿರಬಹುದು? ಇವತ್ತು ಕರ್ನಾಟಕದಲ್ಲೂ ಮತ್ತು ಇಡೀ ದೇಶದಲ್ಲೂ ನಿರಂತರವಾಗಿ ಹೆಚ್ಚುತ್ತಾ ಇರುವಂಥ
ಗಾಬರಿ ಹುಟ್ಟಿಸುವಷ್ಟು ಮಟ್ಟದಲ್ಲಿ ಹೆಚ್ಚಾಗಿ ಅಂಕಿಅಂಶಗಳ ಮೂಲಕ ನಮಗೆ ಕಾಣ್ತಾ ಇರುವಂಥ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳಿಗೂ ಈ ರೀತಿಯಲ್ಲಿ ಆಳುವ ಸರ್ಕಾರಗಳು ನೇರವಾಗಿ ಆರೋಪಿಗಳನ್ನು ರಕ್ಷಿಸ್ತಾ ಅತ್ಯಾಚಾರಿಗಳಿಗೆ ಸನ್ನಡತೆಯ ಆಧಾರದಲ್ಲಿ ಅವರಿಗೆ ಬಿಡುಗಡೆ ಮತ್ತು ಬೆಂಬಲವನ್ನು ನೀಡ್ತಾ ತಿರುಗಾಡ್ತಿರುವಂಥ ಸಂದರ್ಭದೊಳಗಡೆ ಈ ಎಲ್ಲದರ ಒಟ್ಟು ಪರಿಣಾಮ ಸಮಾಜದ ಮೇಲೆ ಏನಾಗಿರಬಹುದು ಅನ್ನೋದನ್ನು ನಾವು ಗಮನಿಸಲೇಬೇಕು. ಆದ್ದರಿಂದನೇ ಯಾಕೆ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳ ಮೇಲೆ ಎಸಗಿದಂಥ ಒಂದು ಅದನ್ನು ನಾವು ಕೇವಲ ಲೈಂಗಿಕ ದಾಳಿ ಅಥವಾ ಲೈಂಗಿಕ ಹಿಂಸೆ ಅಂತ ಕರೆದ್ರೆ ಆ ಪ್ರಕರಣದ ಘೋರತೆಯ ಸ್ವರೂಪವನ್ನು ಅದರ ಭೀಕರತೆ ಸ್ವರೂಪವನ್ನು ನಾವು ಬಹಳ ಕಡಿಮೆ ಮಾಡಿದಂಗಾಗತ್ತೆ ಅಂತ ಅನಿಸಿರೋ ಕಾರಣದಿಂದ ಹಾಸನದ ಸಂಘಟಕರು ಇದನ್ನು ಲೈಂಗಿಕ ಹಿಂಸಾಕಾಂಡ ಅಥವಾ ಲೈಂಗಿಕ ಹತ್ಯಾಕಾಂಡ ಅಂತೇಳಿ ಕರಿತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಬಲಿಯಾಗಿರುವಂಥದ್ದು ಒಬ್ಬರಿಬ್ಬರಲ್ಲ, ಬದಲಿಗೆ ನೂರಾರು ಹೆಣ್ಣುಮಕ್ಕಳು ಈ ಬಗೆಯ ಒಂದು ವಿಕೃತವಾದಂಥ ದೌರ್ಜನ್ಯಕ್ಕೆ ಗುರಿಯಾಗಿದ್ದಾರೆ, ಬಲಿಯಾಗಿದ್ದಾರೆ ಮತ್ತು ತಮ್ಮ ಬದುಕುಗಳನ್ನು ಇವತ್ತು ತಮ್ಮ ಕಣ್ಣೆದರೆ ಛಿದ್ರ ಆಗ್ತಿರುವಂಥದ್ದನ್ನು ನೋಡುವ ಸಂಕಟದ ಸ್ಥಿತಿಗೆ ಅವರು ದೂಡಲ್ಪಟ್ಟಿದ್ದಾರೆ. ಇಂತಹ ಗಂಭೀರವಾದಂಥ ಪ್ರಕರಣಗಳಲ್ಲಿ ಅದಕ್ಕೆ ಗಂಭೀರವಾದಂಥ ಪ್ರತಿಕ್ರಿಯೆಯನ್ನೇ ಸಮಾಜ ಕೊಡಬೇಕು ಅನ್ನೋದಕ್ಕಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಯಿತು. ಯಾಕಂದರೆ ಎಲ್ಲೋ ದೂರದಲ್ಲಿ ಅಲ್ಲೊಂದು ಇಲ್ಲೊಂದು ನಡೀತಿದೆ ಅನ್ನುವಂಥ ರೀತಿಯಲ್ಲಿ ಕಾಣುವಂಥ ಲೈಂಗಿಕ ಹಿಂಸಾಚಾರದ ಪ್ರಕರಣಗಳು ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳಿಗೂ ಇಂತಹ ಪ್ರಭಾವಿ ವ್ಯಕ್ತಿಗಳು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜನಪ್ರತಿನಿಧಿಗಳಾಗಿರುವಂಥ ಆಡಳಿತದ ಭಾಗವಾಗಿರುವಂಥ ವ್ಯಕ್ತಿಗಳು ತಾವೇ ಸ್ವತಃ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲೋದಕ್ಕೂ ನೇರವಾದಂಥ ಸಂಬಂಧ ಇರುತ್ತೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದನೇ ನಾಳೆ ಹಾಸನದಲ್ಲಿ ನಡೆಯಲಿರುವಂತಹ ಹಾಸನ ಚಲೋ ಹೋರಾಟ ಏನಿದೆಯೋ ಇದು ಕರ್ನಾಟಕದ ಮಟ್ಟಿಗೂ ಮತ್ತು ನಮ್ಮ ದೇಶದ ಮಟ್ಟಿಗೂ ಬಹಳ ಮುಖ್ಯವಾಗಿರುವಂಥದ್ದು. ಭಾರತದ ಹೆಣ್ಣು ಮಕ್ಕಳ ನಿಜವಾದಂಥ ರಕ್ಷಣೆ ಮತ್ತು ಸುಭದ್ರತೆಯನ್ನು ಬಯಸುವಂಥವರು ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ನಿಲ್ಲಬೇಕು, ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂಥ ಸ್ಥಿತಿ ಏರ್ಪಡಬೇಕು ಅಂತೇಳಿ ಬಯಸುವಂಥವರು ಎಲ್ಲ ರೀತಿಯಿಂದಲೂ ಕೂಡ ಬೆಂಬಲಿಸಬೇಕಾಗಿರುವಂಥ ಹೋರಾಟ ಇದು. ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣದಲ್ಲೇ ಏಕಾಏಕಿ ನಮ್ಮ ಕಣ್ಣೆದುರು ದೊಡ್ಡ ಮಟ್ಟದ ರಾಜಕೀಯದ ಚದುರಂಗದಾಟ ಒಂದು ಬಿಚ್ಚಿಕೊಳ್ಳುತ್ತೆ. ಇದರಲ್ಲಿ ಎಲ್ಲ ನೊಂದಂಥ ಹೆಣ್ಣು ಮಕ್ಕಳು ಆ ಆಟದ ದಾಳಗಳೇನೋ ಎಂಬಂಥ ರೀತಿಯಲ್ಲಿ ಬಳಸಲ್ಪಡ್ತಾರೆ. ಇದನ್ನು ಕೂಡ ಬಹಳ ನೇರವಾಗಿ ಮತ್ತು ಸ್ಪಷ್ಟವಾಗಿ ಖಂಡಿಸುವಂಥದ್ದು ಹಾಸನ ಚಲೋ ಹೋರಾಟದ ಮತ್ತೊಂದು ಉದ್ದೇಶ. ಇದರ ಒಂದು ಬಹಳ ಮುಖ್ಯವಾದಂಥ ಗುರಿ ಪ್ರಜ್ವಲ್ ರೇವಣ್ಣನ ತುರ್ತಾದಂಥ ಬಂಧನ, ಅದಕ್ಕಾಗಿ ಬೇಕಿರುವಂಥ ಎಲ್ಲ ಕ್ರಮಗಳನ್ನು ಆಗ್ರಹಿಸೋದಾದರೆ ಮತ್ತೊಂದು ನೊಂದ ಹೆಣ್ಣು ಮಕ್ಕಳ ಘನತೆಯನ್ನು ಕಾಪಾಡಬೇಕು. ಅವರ ಬದುಕನ್ನು ಈಗಾಗಲೇ ಬಹಳಷ್ಟು ರೀತಿಯಲ್ಲಿ ಹೊಡೆತ ತಿಂದಿರುವಂಥ ಅವರ ಬದುಕನ್ನು ಇನ್ನಷ್ಟು ಅನಿಶ್ಚಿತತೆಗೆ ಇನ್ನಷ್ಟು ಬಿಕ್ಕಟ್ಟಿಗೆ ದೂಡುವಂಥ ಯಾವ ಕೆಲಸವನ್ನು ಯಾರೂ ಕೂಡ ಮಾಡಬಾರದು ಅನ್ನುವಂಥದ್ದನ್ನು ಒತ್ತಾಯಿಸೋದು ಕೂಡ ಆಗಿದೆ. ಯಾಕಂದರೆ ಇಂಥ ವಿಚಾರಗಳು ಬಂದಾಗ ಇದರಲ್ಲಿ ಆಯ್ಕೆ ಅಥವಾ ಸಮ್ಮತಿಯ ಪ್ರಶ್ನೆ ಇರೋದಿಲ್ಲ ಅನ್ನೋದನ್ನು ನಾವು ಮತ್ತೆ ಮತ್ತೆ ಆಲೋಚನೆ ಮಾಡಬೇಕು. ಒಂದು ವೇಳೆ ಇದನ್ನು ಯಾವುದಾದ್ರೂ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳದ್ದೇ ತಪ್ಪು ಅನ್ನುವಂಥ ನೋಡುವಂಥ ಮನೋಭಾವ ಇದ್ದರೆ ಅದನ್ನು ಬದಲಾಯಿಸಲಿಕ್ಕಾಗಿ ನಾವೆಲ್ಲರೂ ಕೂಡ ಬಹಳ ವಿಶೇಷವಾದಂಥ ರೀತಿಯ ಪ್ರಯತ್ನಗಳಿಗೆ ಮುಂದಾಗಬೇಕು ಅನ್ನುವಂಥ ಕರೆಯನ್ನು ಹಾಸನ ಚಲೋ ಹೋರಾಟ ಕೊಡ್ತಾ ಇದೆ. ಯಾಕಂದರೆ ಸದಾಕಾಲ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯಗಳಿಗೆ ಯಾರನ್ನಾದರೂ ಆರೋಪಿಯ ಸ್ಥಾನದಲ್ಲಿ ಅಥವಾ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸೋದೇ ಆಗಿದ್ರೆ ಅದು ಅದೇ ನೊಂದಂಥ ಹೆಣ್ಣು ಮಕ್ಕಳನ್ನೇ ಕಟಕಟೆಯಲ್ಲಿ ನಿಲ್ಲಿಸ್ತಾ ಬಂದಿರುವಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿ ಬಹಳ ಆಳವಾಗಿ ಬೇರ್ಬಿಟ್ಟಿದೆ. ಯಾವ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾದಂಥ ದೌರ್ಜನ್ಯಗಳು ನಡೀತಾ ಬಂದಿದ್ದಾವೋ ಅವರು ಸದಾಕಾಲ ಅಪರಾಧಿಗಳಾಗಿ ಕೂಡ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾ ಬಂದಿರುವಂಥದ್ದು, ಅಂದರೆ ಸಮಾಜ ನೀಡುವಂಥ ಶಿಕ್ಷೆಯನ್ನು ಅನುಭವಿಸ್ತಾ ಬಂದಿರುವಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಇವತ್ತು ಅದನ್ನು ನಾವು ಬದಲಾಯಿಸಬೇಕಾಗಿದೆ. ಈ ಕಾಲ ಅದನ್ನು ಒಪ್ಪೋದಿಲ್ಲ. ನಾವು ಪ್ರಜಾತಂತ್ರವನ್ನು ನಂಬಿರುವಂಥವರು ಮತ್ತು ಸಂವಿಧಾನದ ತತ್ವಗಳಲ್ಲಿ ನಂಬಿಕೆ ಇಟ್ಟಿರುವಂಥ ಭಾರತ ದೇಶದ ಪ್ರಜೆಗಳು, ಹಾಗಾಗಿ ಯಾವ ಕಾರಣಕ್ಕೂ ಅಪರಾಧಿಗಳನ್ನು ರಕ್ಷಿಸೋದಕ್ಕೆ ಅಪರಾಧಿಗಳನ್ನು ಸರ್ಕಾರವೇ ಮುಂದೆ ನಿಂತು ರಕ್ಷಿಸೋದಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ನೊಂದಂಥ ಹೆಣ್ಣು ಮಕ್ಕಳನ್ನು ಕಟಕಟೆಯಲ್ಲಿ ನಿಲ್ಲಿಸ್ಲಿಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನು ನಾವು ಗಟ್ಟಿದನಿಯಲ್ಲಿ ಹೇಳಬೇಕಾಗಿದೆ. ಆ ಎಲ್ಲ ನೊಂದ ಹೆಣ್ಣು ಮಕ್ಕಳ ಜೊತೆಗೆ ನಾವಿದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಡೋದು ಈ ಕಾರ್ಯಕ್ರಮದ ಮತ್ತೊಂದು ಉದ್ದೇಶ. ಈ ಮಾತನ್ನು ಗಟ್ಟಿಯಾಗಿ ಹೇಳುವಂಥ ಈ ಪ್ರಯತ್ನಕ್ಕೆ ಇನ್ನೂ ಹತ್ತಾರು ಹಲವಾರು ಧ್ವನಿಗಳು ಇದಕ್ಕೆ ಸೇರಬೇಕಾಗಿದೆ ಮತ್ತು ಆ ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು, ನಂಬಿಕೆಯನ್ನು ಮತ್ತು ಬದುಕಿನ ಕುರಿತಾದಂಥ ಒಂದು ವಿಶ್ವಾಸವನ್ನು ಮತ್ತೆ ಚಿಗುರಿಸಬೇಕಾದಂಥ ಅವಶ್ಯಕತೆ ಇದೆ. ಆದ್ದರಿಂದನೇ ಈ ರಾಜಕೀಯದ ಆಟದಲ್ಲಿ ಮಹಿಳೆಯರನ್ನು ದಾಳಗಳನ್ನಾಗಿ ಬಳಸಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ನಾವು ಈ ರಾಜಕೀಯ ವ್ಯವಸ್ಥೆಗೆ ಕೊಡ್ತಾ ಇದ್ದೇವೆ. ಈ ದೇಶದ ಹೆಣ್ಣು ಮಕ್ಕಳಾಗಿ, ಈ ದೇಶದ
ಮಹಿಳೆಯರ ಬದುಕಿನ ಕುರಿತಾದಂತ ಕಾಳಜಿ ಉಳ್ಳವರಾಗಿ ಇದನ್ನ ನಾವು ನೇರವಾದಂತ ಒಂದು ಸಂದೇಶವನ್ನ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೂ, ಇಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೂ ಮತ್ತು ಕೇಂದ್ರದಲ್ಲಿರುವಂತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಯಾವ ಕುಟುಂಬದಿಂದ ಈ ಆರೋಪಿ ಬಂದಿದಾನೋ ಆ ಕುಟುಂಬ ಇವತ್ತು ಹಲವು ಬಗೆಯ ರಾಜಕೀಯದ ತಂತ್ರಗಳನ್ನ, ಹಲವು ನಾಟಕಗಳನ್ನ ಇವತ್ತು ನಡೆಸ್ತಾ ಇರುವಂತೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣನ ತಾತ ಮತ್ತು ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರು ಇತ್ತೀಚೆಗೆ ಬರೆದಂಥ ಪತ್ರ, ಈ ಪತ್ರ ಈಗಾಗಲೇ ಸಾಕಷ್ಟು ಚರ್ಚೆಗೊಳಪಟ್ಟಿದೆ. ನಿಜವಾಗಿ ಆತನನ್ನು ಶಿಕ್ಷೆಗೊಳಪಡಿಸಬೇಕಾದ್ರೆ ಮಾಡಬೇಕಾದಂಥ ಕೆಲಸವನ್ನೊಂದನ್ನು ಬಿಟ್ಟು ಇನ್ನುಳಿದಂಥ ಎಲ್ಲವನ್ನೂ ಕೂಡ ಅವರು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿರುವಂಥದ್ದು ತಮ್ಮದೇ ಕುಟುಂಬದ ಒಬ್ಬ ವ್ಯಕ್ತಿ ಇಂಥ ಒಂದು ಹೀನವಾದಂಥ ಕೃತ್ಯಗಳಲ್ಲಿ ತೊಡಗಿರುವಂಥ ಎಲ್ಲ ಅರಿವು ಇದ್ದೂ ಕೂಡ ಅದನ್ನು ಮುಚ್ಚಿಟ್ಟು ಆತನನ್ನ ಈ ದೇಶದ ಎಲ್ಲ ಜನತೆಯ ಪ್ರತಿನಿಧಿಯಾಗಿ ಆತನನ್ನ ಮುಂದಿಡುವಂತ ಹಾಸನದ ಮಹಿಳೆಯರು ಮತ್ತು ಅಲ್ಲಿನ ಎಲ್ಲ ಜನಸಮುದಾಯದ ಮೇಲೆ ಆತನನ್ನು ಒಬ್ಬ ಸಂಸದನನ್ನಾಗಿ ಹೇರುವಂತ ಪ್ರಯತ್ನವನ್ನ ಮಾಡುವಂತ ಧಾಷ್ಟ್ಯವನ್ನ ಈ ಕುಟುಂಬ ತೋರಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಮತ್ತು ಇದನ್ನ ಯಾವುದೇ ಕಾರಣಕ್ಕೂ ಹಾಸನದ ಜನತೆ ಮತ್ತು ಕರ್ನಾಟಕದ ಜನತೆ ಕ್ಷಮಿಸಬಾರದು ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಆಗ್ರಹ. ಯಾಕಂದ್ರೆ ಇಂತಹ ವಿಚಾರಗಳನ್ನ ಎಷ್ಟು ಸಲೀಸಾಗಿ ನಾವು ತಗೊಳ್ತಾ ಹೋಗ್ತೀವೋ ಅಷ್ಟು ಮಟ್ಟಕ್ಕೆ ಇಂತಹ ಕ್ರೌರ್ಯಗಳು ಮತ್ತು ಆ ಕ್ರೌರ್ಯಗಳನ್ನ ಎಸಗುವಂಥವರಲ್ಲಿರುವಂತ ತಾನು ತಪ್ಪಿಸಿಕೊಳ್ಳಬಲ್ಲೆ ಅನ್ನುವಂತ ಮನೋಭಾವ ಹೆಚ್ಚುತ್ತಾ ಹೋಗುತ್ತೆ. ಆದ್ರಿಂದನೇ ಇಂಪ್ಯೂನಿಟಿ ಅಂತ ಏನು ಕರಿತೀವೋ ಅಂದ್ರೆ ಶಿಕ್ಷಾರಾಹಿತ್ಯತೆ, ಶಿಕ್ಷೆ ಆಗೋದಿಲ್ಲ ಅನ್ನುವಂಥ ನಂಬಿಕೆ, ಶಿಕ್ಷೆ ಇಲ್ಲದೆ ತಾನು ಪಾರಾಗಬಲ್ಲೆ ಅನ್ನುವಂಥ ಒಂದು ಧೈರ್ಯ ಏನಿದೆಯೋ ಇದು ಅಪರಾಧಿಗಳಲ್ಲಿ ಆರೋಪಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದಾಗಬಾರದು ಅಂದ್ರೆ ನಮ್ಮ ಮೊಟ್ಟ ಮೊದಲ ಒತ್ತಾಯ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಈ ಕೂಡಲೇ ಬಂಧನಕ್ಕೊಳಗಾಗಬೇಕು. ಅದನ್ನು ಮಾಡಬೇಕಾದಂತ ಎಲ್ಲಕ್ಕಿಂತ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಆತನ ಕುಟುಂಬದ ಸದಸ್ಯರ ಮೇಲೆ, ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೇಲೆ, ಮತ್ತು ಆತನ ತಂದೆ ಮತ್ತು ಚಿಕ್ಕಪ್ಪ ಈ ರಾಜ್ಯದಲ್ಲಿ ಬಹಳ ಉನ್ನತ ಹುದ್ದೆಗಳಲ್ಲಿದ್ದು ಇವತ್ತು ಕೂಡ ಬಹಳ ಉನ್ನತ ಹುದ್ದೆಗಳಲ್ಲಿ ಮುಂದುವರಿತಾ ಇರುವಂತಹ ಈ ರಾಜಕಾರಣಿಗಳ ಮೇಲೆ ಅವರಿವರ ಕಡೆ ಬೆರಳು ತೋರಿಸೋದನ್ನ ಬಿಟ್ಟು ತಮ್ಮದೇ ಕುಟುಂಬದ ಕುಡಿಯೊಬ್ಬ ಮಾಡಿರುವಂತಹ ಅನಾಚಾರವನ್ನ ಮೊದಲು ಒಪ್ಪಿಕೊಂಡು ಈ ನಾಡಿನ ಹೆಣ್ಣುಮಕ್ಕಳ ಕ್ಷಮೆಯನ್ನ ಅವ್ರು ಕೇಳಬೇಕಾಗಿದೆ. ಅಂತಹ ವ್ಯಕ್ತಿಯನ್ನ ಜನಪ್ರತಿನಿಧಿಯಾಗಿ ಮುಂದಿಟ್ಟಿದ್ದಕ್ಕಾಗಿ ಇವತ್ತು ಅವರು ಖಂಡಿತವಾಗಿ ತಲೆ ತಗ್ಗಿಸಬೇಕಾದಂತ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತು ಕೂಡಲೇ ಅವರಿವರಿಗೆ ಪತ್ರ ಬರೆಯೋದನ್ನ ನಿಲ್ಲಿಸಿ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀಬೇಕು. ಆತನನ್ನು ಹಿಡಿಯೋದಕ್ಕೆ ಇಶ್ಯೂ ಮಾಡಬೇಕಾಗಿರುವಂಥದ್ದು ಬ್ಲೂ ಕಾರ್ನರ್ ನೋಟಿಸ್ ಅಲ್ಲ, ಬದಲಿಗೆ ರೆಡ್ ಕಾರ್ನರ್ ನೋಟಿಸು. ಆತನನ್ನು ವಾಪಸ್ಸು ಈ ದೇಶಕ್ಕೆ ಕರೆಸಲಿಕ್ಕೆ ಬೇಕಾಗಿರುವಂಥದ್ದು ಬಹಳ ದೊಡ್ಡದಾದಂತ ನಾಟಕದ ಮಾತುಗಳಲ್ಲ, ಬಹಳ ದೊಡ್ಡ ಕಣ್ಣೀರಿನ ಧಾರೆ ಅಲ್ಲ. ಬದಲಿಗೆ ಬೇಕಿರೋದು ಒಂದು ನೇರವಾದಂತ ಸರಳವಾದಂತ ಕ್ರಮ, ಅದು ಆತನ ಪಾಸ್ಪೋರ್ಟ್ ಅನ್ನು ರದ್ದುಪಡಿಸುವಂಥದ್ದು. ಯಾವ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಆಧಾರದಲ್ಲಿ ಆತ ದೇಶ ಬಿಟ್ಟು ಪರಾರಿಯಾಗಿದ್ದಾನೋ ಆ ಪಾಸ್ಪೋರ್ಟ್ ಅನ್ನು ರದ್ದುಪಡಿಸುವಂಥದ್ದು ಅನ್ನುವಂಥದ್ದನ್ನ ಅವರು ಕೇಂದ್ರದ ಜೊತೆ ತಕ್ಷಣದಲ್ಲಿ ಮಾತಾಡಿ ಅದಕ್ಕೆ ಬೇಕಾದಂತ ಕೆಲಸಗಳನ್ನ ಅವರು ಮಾಡಬೇಕಾಗಿದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಅವರು ಗಮನ ಹರಿಸಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಅವ್ರು ಮುಂದಿಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ ನೊಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾಗಿರುವಂಥದ್ದು, ಯಾರು ಇವತ್ತು ಪ್ರಕರಣವನ್ನು ದಾಖಲಿಸಲಿಕ್ಕೆ ವಿಶೇಷ ತನಿಖಾ ದಳದ ಮುಂದೆ ಬಂದಿದ್ದಾರೋ ಅವರಿಗೆ ಎಲ್ಲ ಬಗೆಯ ಸುರಕ್ಷತೆಯ ಭರವಸೆಯನ್ನು ಕೊಡಬೇಕಾಗಿರುವಂಥದ್ದು. ಈಗಾಗಲೇ ಬಹಳ ವಿಸ್ತಾರವಾಗಿ ಜಾಲತಾಣಗಳಲ್ಲೂ ಮತ್ತು ಖಾಸಗಿ ವ್ಯಕ್ತಿಗಳ ಕೈಯಲ್ಲೂ ತಲುಪಿರುವಂಥ ಈ ಪೆನ್ಡ್ರೈವ್ಗಳನ್ನು, ಅದರಲ್ಲಿರುವಂಥ ವಿಡಿಯೋಗಳನ್ನು ಈ ತಕ್ಷಣದಿಂದನೇ ಅವು ಚಲಾವಣೆಯಲ್ಲಿ ಇಲ್ಲದಂಥ ರೀತಿಯಲ್ಲಿ ಅದನ್ನೆಲ್ಲವನ್ನು ಕೂಡ ನಾಶ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂಥ ಬಹಳ ಮುಖ್ಯವಾದಂಥ ಕರ್ತವ್ಯವಾಗಿದೆ. ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಅನ್ನುವಂಥ ಹೇಳಿಕೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಆದರೆ ಅಷ್ಟು ಮಾತ್ರ ಸಾಲದು, ಈ ದಿಕ್ಕಿನಲ್ಲಿ ನಿರಂತರವಾದಂಥ ಒತ್ತಡ ಇರಬೇಕಾಗಿದೆ. ನಿನ್ನೆ 27ನೇ ತಾರೀಕಿಗೆ ಈ ಗಂಭೀರವಾದಂಥ ಪ್ರಕರಣದ ಆರೋಪಿ, ಅತ್ಯಂತ ಭೀಕರವಾದಂಥ ಈ ದೌರ್ಜನ್ಯ ಪ್ರಕರಣದ ಆರೋಪಿ ದೇಶದಿಂದ ತಪ್ಪಿಸಿಕೊಂಡು ಸರಿಯಾಗಿ ಒಂದು ತಿಂಗಳಾಗಿದೆ. ಸಾಮಾನ್ಯ ಜನರು ಮಾಡಿರುವಂಥ ದುಷ್ಕೃತ್ಯಗಳ ಸಂದರ್ಭದಲ್ಲಿ ಅವರನ್ನ ಬಂಧಿಸ್ಲಿಕ್ಕೆ ಹಿಂದೆ ಮುಂದೆ ನೋಡದಿರುವಂಥ ಸರ್ಕಾರ ಇಂತಹ ಪ್ರಭಾವಿಗಳನ್ನ ಬಂಧಿಸ್ಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಹಲವಾರು ಜನ ನಾಗರಿಕರು ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರಿಸಬೇಕಾದಂಥ ನೈತಿಕವಾದಂಥ ಹೊಣೆಗಾರಿಕೆ ಇವತ್ತು ರಾಜ್ಯ ಸರ್ಕಾರದ ಮೇಲೂ ಕೂಡ ಇದೆ. ವಿಶೇಷ ತನಿಖಾ ದಳವನ್ನು ರಚಿಸಿ ಮತ್ತು ಆ ವಿಶೇಷ ತನಿಖಾ ದಳದ ಮೂಲಕ ಈ ವಿಚಾರದಲ್ಲಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ತನಿಖೆಗೆ ಆಸ್ಪದ ಮಾಡಿಕೊಟ್ಟಿರೋದಕ್ಕಾಗಿ ರಾಜ್ಯ ಸರ್ಕಾರದ ಕ್ರಮವನ್ನು ನಾವು ಸ್ವಾಗತಿಸ್ತಾ, ಅದೇ ಸಂದರ್ಭದಲ್ಲಿ ಈ ದಿಕ್ಕಿನಲ್ಲಿ ಆಗಬೇಕಿರುವಂಥ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಸಂಪೂರ್ಣವಾದಂಥ ರೀತಿಯಲ್ಲಿ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಮತ್ತು ಈ ಪ್ರಕರಣ ಯಾವುದೇ ಸಾಮಾನ್ಯ ದೌರ್ಜನ್ಯದ ಪ್ರಕರಣಗಳಂಥದ್ದಲ್ಲ, ಇದಕ್ಕೊಂದು ಗಂಭೀರವಾದಂಥ ಸ್ವರೂಪ ಇದೆ. ಆದ್ದರಿಂದ ಇಲ್ಲಿ ನೊಂದಂಥ ಹೆಣ್ಣು ಮಕ್ಕಳನ್ನು ಅಳಲನ್ನು ಕೇಳೋದಕ್ಕೆ ಸರ್ಕಾರದ ಉನ್ನತ ಮಟ್ಟದ
ಜವಾಬ್ದಾರಿ ಹೊತ್ತಂಥ ವ್ಯಕ್ತಿಗಳು, ಶಾಸಕರು, ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಹಾಸನಕ್ಕೆ ಹೋಗಬೇಕಾಗಿದೆ ಮತ್ತು ನೊಂದಂಥ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳುವಂಥ ತಮ್ಮ ಕರ್ತವ್ಯವನ್ನು ಈಡೇರಿಸಬೇಕು ಅನ್ನೋದನ್ನು ಕೂಡ ನಾವು ಅವ್ರ ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ. ಇದೇ ಸಂದರ್ಭದಲ್ಲಿ ದೇಶದ ಹೆಣ್ಣು ಮಕ್ಕಳನ್ನು ಕೇವಲ ಮತಗಳಂತೆ, ತಮಗೆ ಬೇಕಾದಾಗ ಬೇಕಾದ ರೀತಿಯಲ್ಲಿ ಬಳಸಲಿಕ್ಕೆ ಬೇಕಾದಂಥ ವಸ್ತುಗಳಂತೆ ನೋಡ್ತಾ ಇದ್ದಾರೆ ಅನ್ನೋ ಸ್ಪಷ್ಟ ಸೂಚನೆಯನ್ನು ಕೊಡ್ತಿರುವಂಥ ಕೇಂದ್ರದ ಸರ್ಕಾರ ಇಷ್ಟೆಲ್ಲ ನಡೀತಾ ಇರುವಾಗ ಏನು ಮಾಡ್ತಾ ಇತ್ತು? ಈ ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಾ ಇರುವಂಥ ಬಹಳ ದೊಡ್ಡ ಪಕ್ಷ, BJP ಪಕ್ಷದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ನಾಯಕರು ಪ್ರಜ್ವಲ್ ರೇವಣ್ಣನ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಒಂದು ಕ್ಷಣವೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ, ಹಿಂಜರಿಲಿಲ್ಲ. ವೇದಿಕೆ ಮೇಲೆ ನಿಂತು ಆತನ ಪರವಾಗಿ ಸ್ವತಃ ಪ್ರಧಾನಮಂತ್ರಿಯವರು ಮತಯಾಚನೆ ಮಾಡ್ತಾರೆ ಮತ್ತು ಚುನಾವಣೆ ಮುಗಿದ ಮರು ದಿವಸ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ಆತ ಈ ದೇಶದಿಂದ ಪರಾರಿಯಾಗುವಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಇಲಾಖೆ ಏನನ್ನೂ ಮಾಡೋದಿಲ್ಲ. ಆತ ಪರಾರಿಯಾಗಿ ಒಂದು ತಿಂಗಳು ಕಳೆದ ನಂತರ ಕೂಡ ಆತನನ್ನು ಗಂಭೀರವಾದಂಥ ರೀತಿಯಲ್ಲಿ ಎಲ್ಲಿದ್ದರೂ ಅಲ್ಲಿಂದ ದೇಶಕ್ಕೆ ಡಿಪೋರ್ಟ್ ಮಾಡಿಸೋದಕ್ಕೆ ಬೇಕಿರುವಂಥ ಯಾವುದೇ ಹೆಜ್ಜೆಯನ್ನು ಅವರು ಮುಂದಿಡೋದಿಲ್ಲ ಅಂತಂದರೆ ಈ ಪ್ರಕರಣದಲ್ಲಿ ಅವರ ನೇರವಾದಂಥ ಶಾಮೀಲುದಾರಿಕೆ ಇದೆ ಅನ್ನೋದು ನಮ್ಮೆಲ್ಲರಿಗೂ ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಭೇಟಿ ಬಚಾವ್ ಅನ್ನುವಂಥದ್ದು ಘೋಷಣೆಯಾಗಿ ಅಲ್ಲ, ವಾಸ್ತವವಾಗಿ ನಮಗೆ ಬೇಕು. ಮತ್ತು ಇವತ್ತು ಯಾರು ಭೇಟಿ ಬಚಾವ್ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೋ, ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೋ, ಅವರಿಂದ ಈ ದೇಶದ ಹೆಣ್ಣು ಮಕ್ಕಳನ್ನ ರಕ್ಷಿಸಬೇಕಾದಂಥ ಸನ್ನಿವೇಶ ಇದೆ ಅನ್ನೋದನ್ನು ಅವರದ್ದೇ ಪಕ್ಷದ ಅತಿ ದೊಡ್ಡ ಸಂಖ್ಯೆಯ ಲೈಂಗಿಕ ಹಿಂಸಾಚಾರದ ಅಪರಾಧಿಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ದೇಶದ ಮುಂದೆ ಮತ್ತು ಇಡೀ ಪ್ರಪಂಚದ ಮುಂದೆ ನಮ್ಮ ನಾಡು ತಲೆ ತಗ್ಗಿಸುವಂತೆ ಮಾಡಿದಂತಹ ಈ ಪ್ರಕರಣದಲ್ಲಿ ತಮ್ಮ ಪಾಲುದಾರಿಕೆಯನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ಈ ವಿಚಾರದಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಮುಂದೆ ಬರಬೇಕು ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನು ನಾವು ಖಂಡಿತವಾಗಿ ಒತ್ತಾಯಿಸಲೇಬೇಕಿದೆ ಮತ್ತು ಒತ್ತಾಯಿಸ್ತಾ ಇದ್ದೀವಿ. 31ನೇ ತಾರೀಕು ಭಾರತಕ್ಕೆ ಮರಳ್ತೀನಿ ಅಂಥೇಳಿ ವಿಡಿಯೋ ಮಾಡಿರುವಂಥ ಪ್ರಜ್ವಲ್ ರೇವಣ್ಣನ ಮಾತನ್ನು ಮಾತ್ರವೇ ಪರಿಗಣಿಸ್ದೇನೆ, ಅದಕ್ಕೆ ಕಾನೂನಿನ ಮೂಲಕ ಆಗಬೇಕಿರುವಂಥ ಎಲ್ಲ ಕ್ರಮಗಳನ್ನು ಜರುಗಿಸಬೇಕಾಗಿದೆ. ಬಂದ ನಂತರ ಆತ ದೇಶ ಬಿಟ್ಟು ತಪ್ಪಿಸ್ಕೊಳ್ಳದೆ ಇರುವಂತೆ ತಗೊಳ್ಬೇಕಿರುವಂಥ ಎಲ್ಲ ಗಂಭೀರವಾದಂಥ ಕಾನೂನು ಕ್ರಮಗಳನ್ನು ಇನ್ನು ಮೇಲಾದರೂ ಕೇಂದ್ರದ ಗೃಹ ಇಲಾಖೆ ತಗೊಳ್ಳೇಬೇಕು. ಅದರ ಅತ್ಯುನ್ನತ ಸ್ಥಾನದಲ್ಲಿರುವಂಥ ನಾಯಕರು ತಾವು ಯಾಕೆ ಈ ಆರೋಪಿಯ ಜೊತೆಯಲ್ಲಿ ಗುರುತಿಸ್ಕೊಂಡ್ವಿ ಅನ್ನೋಂಥದ್ದಕ್ಕೆ ಸ್ಪಷ್ಟೀಕರಣವನ್ನು ಈ ದೇಶಕ್ಕೆ ಕೊಡಬೇಕಾದಂಥ ಹೊಣೆ ಅವ್ರ ಮೇಲಿದೆ ಅನ್ನೋಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಅದೇ ಥರದಲ್ಲಿ ಈ ಎಲ್ಲದರ ಕುರಿತಾದಂಥ ಸಮಾಜದ ಧೋರಣೆ ಏನಾಗಿರಬೇಕು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಬಹಳ ಹಗುರವಾದಂಥ ಹೇಳಿಕೆಗಳನ್ನ ಕೊಟ್ಟುಬಿಡೋದು ದೊಡ್ಡ ವಿಚಾರ ಅಲ್ಲ, ಆದರೆ ಊರಿಗೆ ಬಿದ್ದಂಥ ಬೆಂಕಿ ಮನೆಯನ್ನು ಸುಡುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗಿದೆ. ಎಲ್ಲೋ ನಡೀತಾ ಇದೆ, ಯಾರೋ ಹೆಣ್ಣು ಮಕ್ಕಳು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಲಾಭಕ್ಕಾಗಿ ಇಂತಹ ಸಂದರ್ಭಗಳಿಗೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದಾರೆ ಅಂತೇಳಿ ಭಾವಿಸುವಂಥ ಬಹಳಷ್ಟು ಜನ ಬಂಧುಗಳು ಈ ನಾಡಿನಲ್ಲಿದ್ದಾರೆ. ಅಂಥವರ ಅನೇಕರ ಮಾತುಗಳನ್ನು ವಿವಿಧ ಟಿವಿ ಚಾನೆಲ್ಗಳು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪ್ರಸಾರ ಮಾಡಿದ್ದಾವೆ. ಹಲವಾರು ಟಿವಿ ಚಾನೆಲ್ಗಳು ನೇರವಾಗಿ ಹಸಿ ಹಸಿಯಾಗಿ ನೊಂದವರ ಗಾಯದ ಮೇಲೆ ಉಪ್ಪು ಸುರಿಯುವಂಥ ಕಾರ್ಯಕ್ರಮಗಳನ್ನು ನಡೆಸಿದ್ದಾವೆ. ಇದರೊಳಗಡೆ ಹೆಣ್ಣು ತಪ್ಪ ಗಂಡು ತಪ್ಪ ಅನ್ನುವಂಥ ಬಹಳ ಕೇವಲವಾದಂಥ ಶೀರ್ಷಕಗಳನ್ನಿಟ್ಟಂಥ ಕಾರ್ಯಕ್ರಮಗಳು ಟಿವಿ ವಾಹಿನಿಗಳಲ್ಲಿ ಈಗಾಗಲೇ ನಡೆದಿದ್ದಾವೆ. ಇಂತಹ ಮಾತುಗಳನ್ನಾಡೋದಕ್ಕೆ ಮುಂಚೆ ಅಥವಾ ಈ ಧೋರಣೆಯಿಂದ ಆಲೋಚಿಸೋದಕ್ಕೆ ಮುಂಚೆ ನಾವೊಮ್ಮೆ ಯೋಚನೆ ಮಾಡಬೇಕು, ಇದೆಲ್ಲದರಿಂದ ಈ ಸಮಾಜವನ್ನು ನಾವು ಯಾವ ಕಡೆಗೆ ತೊಗೊಂಡು ಹೋಗ್ತಾ ಇದ್ದೀವಿ? ಹೆಣ್ಣು ಮಕ್ಕಳನ್ನು ಮಾನವೀಯತೆಯ ಪರಿಧಿಯನ್ನು ದಾಟಿದಂಥ ರೀತಿಯಲ್ಲಿ ಪರಿಗಣಿಸುವಂಥ ದಿಕ್ಕಿಗೆ ನಾವು ಸಮಾಜವನ್ನು ತಳ್ತಾ ಇಲ್ವಾ? ಇಂತಹ ಸಂದರ್ಭ ಯಾರಿಗೆ ಬೇಕಾದರೂ ನಾಳೆ ಬರಬಹುದು. ಬಲಾಢ್ಯವಾದಂಥ, ಅಧಿಕಾರದಲ್ಲಿರುವಂಥ, ಹಣಬಲ, ರಾಜಕೀಯ ಬಲ ಮತ್ತು ಜಾತಿ ಬಲವನ್ನು ಹೊಂದಿರುವಂಥ ಒಂದು ದೊಡ್ಡ ಪಾಳೆಗಾರಿ ಕುಟುಂಬ ಯಾವುದೋ ಕಾರಣಕ್ಕಾಗಿ ಅಸಹಾಯಕ ಸ್ಥಿತಿಯಲ್ಲಿರುವ ಅಥವಾ ರಾಜಕೀಯವಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂಥ ಹೆಣ್ಣು ಮಕ್ಕಳಿಗೆ ಬೇರೆ ಇನ್ಯಾವುದೇ ಆಯ್ಕೆಯನ್ನು ಕೊಡದೇನೆ ಅವರನ್ನು ದೌರ್ಜನ್ಯದ ಮೂಲಕ ಹಾದುಹೋದ್ರೆ ಮಾತ್ರವೇ ನೀವು ನಿಮ್ಮ ಗುರಿಯನ್ನು ತಲುಪಬಹುದು, ನಿಮ್ಮ ಕೆರಿಯರನ್ನು ಉಳಿಸ್ಕೊಳ್ಬಹುದು, ನಿಮ್ಮ ವೃತ್ತಿಯಲ್ಲಿ ನೀವು ಮೇಲೆ ಹೋಗಬಹುದು. ಇಲ್ಲದಿದ್ದರೆ, ನಮ್ಮ ಈ ಬಗೆಯ ಷರತ್ತುಗಳಿಗೆ ಒಪ್ಕೊಳ್ಳದೇ ಇದ್ದರೆ, ಇದನ್ನು ಬಿಟ್ಟು ನೀವು ಮನೆಯ ನಾಲ್ಕು ಗೋಡೆಗಳಿಗೆ ಸೀಮಿತವಾಗಿರಬಹುದು ಅನ್ನುವಂಥ ಬಹಳ ಕಠೋರವಾದಂಥ ಷರತ್ತುಗಳನ್ನ ಮುಂದಿಟ್ಟಂಥ ಸಂದರ್ಭದಲ್ಲಿ ಆ ಷರತ್ತುಗಳಿಂದ ಕಾರಣಕ್ಕಾಗಿ ಇಂತಹ ಸನ್ನಿವೇಶಗಳಿಗೆ ಗುರಿಯಾಗುವಂಥ ಹೆಣ್ಣು ಮಕ್ಕಳನ್ನು ದೂಷಿಸೋದು ತಪ್ಪಾಗತ್ತೆ ಅನ್ನೋದು ನಮ್ಮ ಸಮಾಜ ಮನವರಿಕೆ ಮಾಡಿಕೊಳ್ಬೇಕಾದಂಥ ವಿಚಾರ ಆಗಿದೆ. ಆದ್ದರಿಂದ ಇವತ್ತಿನ ಈ ಸಂದರ್ಭದೊಳಗಡೆ ನಮ್ಮೆಲ್ಲರ ಒಂದೇ ಒಂದು ಕರ್ತವ್ಯ ಇರುವಂಥದ್ದು ಹಾಸನದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಿಲ್ಲಬೇಕು ಮತ್ತು ಕೇಂದ್ರ, ರಾಜ್ಯ ಮತ್ತು ಕರ್ನಾಟಕದ ರಾಜಕೀಯ ಪಕ್ಷಗಳನ್ನು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂಥೇಳಿ ಆಗ್ರಹಿಸಬೇಕು. ಈ ದಿಕ್ಕಿನಲ್ಲಿ ನಾಳೆ ನಡೀತಾ ಇರುವಂಥ ಹಾಸನ ಚಲೋಗೆ
ನಿಮ್ಮೆಲ್ಲರ ಬೆಂಬಲವನ್ನ ನಾವು ಕೋರ್ತಾ ಇದ್ದೀವಿ. ಹಾಸನದ ತಂಡ ಒಂದು ಬಹಳ ದೊಡ್ಡ ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟು ಈ ಹೋರಾಟವನ್ನ ಕೈಗೆತ್ಕೊಂಡಿದೆ. ಅವರ ಜೊತೆಗೆ ನಾವೆಲ್ಲರೂ ನಿಲ್ಲೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಹಾಸನ ಚಲೋ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.